ಪ್ರಶ್ನೆಗಳು ಇಷ್ಟು ಜನಪ್ರಿಯ ಅಂತ ಗೊತ್ತಿರಲಿಲ್ಲ ನೋಡಿ ರಿಲಿಜಿಯಸ್ ಆಗಿರೋರು ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಮೂಲತಃ ರಿಲಿಜನ್ ಅಂದರೆ ನಂಬಿಕೆ ಯಾವುದರ ಮೇಲೋ ಯಾರಾದರೂ ನಾನೊಬ್ಬ ರಿಲಿಜಿಯಸ್ ವ್ಯಕ್ತಿ ಅಂದಾಗ ಅವರು ತಮ್ಮನ್ನ ನಂಬಿಕೆ ಇರೋರು ಅಂತ ಹೇಳ್ಕೋತಾರೆ ಹೌದಾ ಬಿಲೀವರ್ಸ್ ನಂಬಿಕೆ ಅಂದರೆ ಏನು ಅದರರ್ಥ ನಿಮಗೆ ಏನೋ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋಕ್ಕೆ ನೀವು ಸಿದ್ಧರಿಲ್ಲ ಅದಕ್ಕೆ ನಂಬ್ತೀರ ನಾನು ಹೇಳೋದು ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಬಾರ್ದು ಹಲೋ ತಾನೇ ನನಗೇನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತೀನಿ ಯಾಕೆಂದರೆ ನನಗೆ ಗೊತ್ತಿಲ್ಲ ಅನ್ನೋದು ಮಹತ್ತರವಾದ ಸಾಧ್ಯತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಮಾತ್ರ ತಿಳ್ಕೊಳ್ಳೋ ಹಾತೊರೆತ ಹುಡುಕಾಟ ಮತ್ತು ತಿಳ್ಕೊಳ್ಳೋ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಒಂದು ವಾಸ್ತವತೆ ಆಗುತ್ತೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಾನು ನಂಬ್ತೀನಿ ಇದರಿಂದ ಏನೇನೆಲ್ಲ ನಡೆದ್ಬಿಟ್ಟಿದೆ ಒಂದೇನು ಮಾಡುತ್ತೆ ಅಂದರೆ ಅದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ನಾನು ನಂಬ್ತೀನಿ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ತಂದುಕೊಡುತ್ತೆ ಆದರೆ ಸ್ಪಷ್ಟತೆ ಇಲ್ಲದ ಕಾನ್ಫಿಡೆನ್ಸ್ ಒಂದು ದುರಂತ ಈ ದುರಂತ ಜಗತ್ತಿನಲ್ಲಿ ಹಲವಾರು ಸ್ತರಗಳಲ್ಲಿ ತೆರೆದುಕೊಳ್ತಾ ಇದೆ ತಲೆ ಬುಡ ಗೊತ್ತಿಲ್ಲದೆ ಇರೋ ಜನರು ಕಣ್ಣು ಮುಂದೆ ಇರೋದನ್ನು ನೋಡೋಕ್ಕಾಗದೇ ಇರೋರು ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇದು ಡೇಂಜರಸ್ ಇಫ್ ಯು ಕ್ಯಾನ್ ಸಿಂತ್ ಹಲೋ ನಿಮಗೆ ನೋಡೋಕ್ಕಾಗಲ್ಲ ಅಂದರೆ ಸ್ವಲ್ಪನಾದರೂ ಹಿಂಜರಿಕೆ ಇರಬೇಕು ಅಲ್ವಾ ನೋಡೋದಕ್ಕಾಗಲ್ಲ ಆದರೆ ನೀವು ಕಾನ್ಫಿಡೆಂಟ್ ಇದನ್ನೇ ನಂಬಿಕೆ ಕೊಡೋದು ಸ್ಪಷ್ಟತೆ ಇಲ್ಲದೆ ಇರೋ ಕಾನ್ಫಿಡೆನ್ಸ್ ನಿಮ್ಮ ನಂಬಿಕೆಗಳು ರೂಪುಗೊಳ್ಳೋದು ಹೇಗೆ ತುಂಬ ದಾರಿಗಳಿವೆ ನಿಮಗೊಂದು ಜೋಕ್ ಹೇಳ ಪರವಾಗಿಲ್ವಾ ಸೀರಿಯಸ್ ಪ್ರಶ್ನೆನಾ ಇದು ಪರವಾಗಿಲ್ವಾ ತುಂಬ ಸೀರಿಯಸ್ಸಾಗಿ ಕಾಣಿಸ್ತಿದ್ದೀರಾ ನಂಗೆ ಭಯ ಆಗ್ತಿದೆ ಇದು ನ್ಯೂಯಾರ್ಕ್ನಲ್ಲಿ ನಡೆದಿದ್ದು ಎಂಟು ಒಬ್ಬ ಹುಡುಗ ಶಾಲೆಯಿಂದ ಮಧ್ಯಾಹ್ನ ಮನೆಗೆ ಬಂದ ಮನೇಲಿ ಅವನ ತಾಯಿ ತುಂಬ ಮಾಡರ್ನ್ ಹಾಗಾಗಿ ಸಹಜವಾಗಿ ಅವರು ಸಿಂಗಲ್ ಅವನು ಮನೆಗೆ ಬಂದು ಕೇಳ್ದ ಅಮ್ಮ ದೇವರು ಗಂಡೋ ಹೆಣ್ಣೋ ಅಮೇರಿಕಾದಲ್ಲಿ ಇದೊಂದು ದೊಡ್ಡ ವಿವಾದ ದೇವರು ಗಂಡೋ ಹೆಣ್ಣೋ ಅನ್ನೋದು ಅಮೇರಿಕಾದಲ್ಲಿ ತುಂಬ ದೊಡ್ಡ ವಿವಾದ ಕಳೆದ ಎಲೆಕ್ಷನ್ನಲ್ಲಿ ಅದನ್ನ ಬಗೆಹರಿಸೋದಕ್ಕೆ ನೋಡಿದ್ರು ಏನಾಯಿತು ನಿಮಗೆ ಗೊತ್ತು ಆ ತಾಯಿ ಯೋಚಿಸಿದ್ರು ಪ್ರಗತಿಪರರಲ್ವಾ ತುಂಬ ಯೋಚಿಸಿ ದೇಶದಲ್ಲಿ ನಡೀತಿರೋ ಈ ಲಿಂಗ ಸಮಾನತೆಯ ರಾಜಕಾರಣದ ಬಗ್ಗೆ ಚೆನ್ನಾಗಿ ಯೋಚಿಸಿ ಹೀಗಂದ್ರು ಎರಡು ಆಮೇಲೆ ಆ ಹುಡುಗ ಯೋಚಿಸ್ತಾ ಕೂತ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು ಕೇಳ್ದ ಅಮ್ಮ ದೇವರು ಕಪ್ಪಗೋ ಬೆಳ್ಳಗೋ ಗೊತ್ತಲ್ವಾ ಹಿಂದಿನ ಎಲೆಕ್ಷನ್ನಲ್ಲಿ ಇದನ್ನ ಇತ್ಯರ್ಥ ಮಾಡೋದಕ್ಕೆ ನೋಡಿದ್ರು ಜನಾಂಗೀಯ ರಾಜಕಾರಣ ಅಲ್ಲಿ ದೊಡ್ಡ ವಿಷಯ ದೇಶದಲ್ಲಿ ನಡೀತಿರೋ ಈ ಜನಾಂಗೀಯ ರಾಜಕಾರಣದ ಬಗ್ಗೆ ಬಹಳ ಬಹಳ ಚೆನ್ನಾಗಿ ಯೋಚಿಸಿ ಹೀಗಂದರು ಎರಡು ಹುಡುಗ ಇನ್ನೂ ಆಳವಾಗಿ ಯೋಚಿಸ್ತಾ ಕೂತ ಬಹಳ ಯೋಚನೆ ಮಾಡಿ ವಾಪಸ್ ಬಂದು ಮತ್ತೆ ಕೇಳ್ದ ಅಮ್ಮ ದೇವರು ಸ್ಟ್ರೈಟಾ ಗೇನಾ ಜೀವನದ ಈ ಅಂಶದ ಕುರಿತಾಗಿರೋ ರಾಜಕಾರಣದ ಬಗ್ಗೆ ಯೋಚನೆ ಮಾಡಿ ಅವರಂದರು ಎರಡು ಆಗ ಹುಡುಗ ಖುಷಿಯಿಂದ ಕುಪ್ಪಳಿಸಿ ಗೊತ್ತಾಯ್ತು ಗೊತ್ತಾಯ್ತು ದೇವ್ರು ಮೈಕಲ್ ಜಾಕ್ಸನ್ ನಿಮ್ಮ ನಂಬಿಕೆ ಹೇಗೆ ರೂಪುಗೊಳ್ತು ಅಂತ ನಂಗೆ ಗೊತ್ತಿಲ್ಲ ಅರ್ಥ ಆಗಬೇಕು ಇದೊಂದು ದೇವರಿಲ್ಲದ ಸಂಸ್ಕೃತಿ ಈ ಸಂಸ್ಕೃತಿಯಲ್ಲಿ ನಾವು ಯಾವಾಗಲೂ ಹೇಳಿರೋದು ನಿಮ್ಮ ಜೀವನ ನಿಮ್ಮದೇ ಕರ್ಮ ಹೌದಾ ಅಲ್ವಾ ನೆನಪಿಲ್ವಾ ಹಾಗಂದ್ರೆ ನಿಮ್ಮ ಜೀವನ ನೀವೇ ಮಾಡ್ಕೊಂಡಿರೋದು ಯಾರು ನಿಮ್ಮನ್ನ ಅಲ್ಲಿಂದ ಮ್ಯಾನೇಜ್ ಮಾಡ್ತಿಲ್ಲ ನಿಮ್ಮ ಜೀವನ ಪೂರ್ತಿಯಾಗಿ ನಿಮ್ಮ ಕರ್ಮ ನೀವು ಎತ್ತರನೋ ಕುಳ್ಳುಗೋ ಸಮರ್ಥರೋ ಅಸಮರ್ಥರೋ ಏನಾದರೂ ಮಾಡೋಕ್ಕಾಗುತ್ತೋ ಇಲ್ವೋ ನಾವು ಹೇಳೋದು ಅಯ್ಯೋ ಕರ್ಮ ಯಾವಾಗಲಿಂದಲೋ ಹೇಳ್ತಾ ಇದ್ದೀವಿ ನಿಮ್ಮ ಜೀವನ ನೀವೇ ಮಾಡ್ಕೊಳ್ಳೋದು ಆದರೆ ಇದನ್ನು ತಿರುಚಿ ಬೇರೆ ಏನೋ ಮಾಡಿಬಿಟ್ಟಿದ್ದೀವಿ ಮತ್ತು ನಾವು ಮೇಲ್ ನೋಡೋದಕ್ಕೆ ಶುರು ಮಾಡಿದ್ದೀವಿ ಉಪರ್ವಾಲ ನೀವೆಲ್ಲ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೀವು ಹೇಳಿ ಭೂಮಿ ಗುಂಡಿಗಿದೆಯೋ ಚಪ್ಪಟ್ಟೆನೋ ನಿಜವಾಗ್ಲೂ ದುಂಡಗಿದೆಯಾ ಕೆಲವರು ಇಲ್ಲ ಅಂತಿದ್ದಾರೆ ನೀವು ಇದು ದುಂಡಗಿರೋ ಗ್ರಹನಾ ಹೌದು ತಿರುಗ್ತಿದ್ಯಾ ನೀವು ಉತ್ತರ ಧ್ರುವದಲ್ಲೇನೂ ಇಲ್ಲ ಇಲ್ಲಿ ಚೆನ್ನೈನಲ್ಲಿದ್ದೀರಿ ಇಲ್ಲಿಂದ ಮೇಲ್ ನೋಡಿದ್ರೆ ಭೂಮಿ ತಿರುಗ್ತಿದೆ ಬೇರೆ ಖಂಡಿತವಾಗ್ಲೂ ನೀವು ತಪ್ಪಾದ ದಿಕ್ಕಿನಲ್ಲಿ ನೋಡ್ತಾ ಇರ್ತೀರ ಹಲೋ ಯಾವುದು ಮೇಲೆ ಅಂತಾನೂ ನಿಮಗೆ ಗೊತ್ತಿಲ್ಲ ಈ ಬ್ರಹ್ಮಾಂಡದಲ್ಲಿ ನಿಮಗೆ ಗೊತ್ತಾ ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಹಲೋ ಎಲ್ಲಾದರೂ ಮಾರ್ಕ್ ಮಾಡಿದಾರಾ ದಿಸ್ ಸೈಡ್ ಅಪ್ ಅಂತ ಈ ಬ್ರಹ್ಮಾಂಡದಲ್ಲಿ ಯಾವುದು ಮೇಲೆ ಅಂತ ಕಂಡುಹಿಡಿಯೋಕ್ಕಾಗತ್ತಾ ಇಲ್ಲ ಮತ್ತೆ ಮೇಲೇನು ನೋಡ್ತಿದ್ದೀರಾ ಯಾವುದು ಮೇಲೆ ಅಂತಾನೆ ಗೊತ್ತಿಲ್ಲ ಮತ್ತು ಯಾರಿದ್ದಾರೆ ಮೇಲೆ ಅಂತ ಹೇಗೆ ಗೊತ್ತು ಹಾಗಾದರೆ ಈ ಜಗತ್ತಿನ ನಾನು ಸೃಷ್ಟಿಸಿದ್ದು ಅಂತಾನಾ ಇಲ್ಲ ಖಂಡಿತವಾಗ್ಲೂ ನಾನು ನೀವು ಬರೋ ಮುಂಚೆನೇ ಎಲ್ಲಾನು ಇತ್ತು ಅಲ್ವಾ ಈಗಲಾದರೂ ನೀವು ಕನಿಷ್ಠ ಪಕ್ಷ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅನ್ನಬೇಕು ಸಮಸ್ಯೆ ಏನು ಅಂದರೆ ಕೆಲವರು ಆಸ್ತಿಕರು ಕೆಲವರು ನಾಸ್ತಿಕರು ಅವರಲ್ಲೇನೂ ವ್ಯತ್ಯಾಸ ಇಲ್ಲ ಮೇಲ್ಮೈ ಬೇರೆ ಮೂಲವಾಗಿ ಅದೇ ಆ ಒಬ್ಬ ತನಗೆ ಗೊತ್ತಿಲ್ಲದೆ ಇರೋದನ್ನು ಸಕಾರಾತ್ಮಕವಾಗಿ ನಂಬ್ತಾನೆ ಇನ್ನೊಬ್ಬ ತನಗೆ ಗೊತ್ತಿಲ್ಲದೆ ಇರೋದನ್ನು ನಕಾರಾತ್ಮಕವಾಗಿ ನಂಬ್ತಾನೆ ಅವರಿಬ್ಬರೂ ನಂಬಿಕೆ ಇರೋರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಅಲ್ವಾ ಮನುಷ್ಯರ ಸಮಸ್ಯೆ ಏನು ಅಂತ ಅರ್ಥ ಆಗಲ್ಲ ಯಾಕೆ ಒಪ್ಕೊಳ್ಳೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ಅಂತ ಎಷ್ಟು ಸುಂದರ ಎಷ್ಟು ಮಾನವ ಸಹಜ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಅಲ್ವಾ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತ ನಿಮಗೆ ನಿಜವಾಗ್ಲೂ ಅರ್ಥ ಆದರೆ ನಿಮ್ಮ ಬುದ್ಧಿಶಕ್ತಿ ಯಾವಾಗಲೂ ಜಾಗೃತವಾಗಿರುತ್ತೆ ನಿದ್ದೆ ಮಾಡಲ್ಲ ಯಾವಾಗಲೂ ನಿಮ್ಮ ಜೀವನದ ಪ್ರತಿ ಕ್ಷಣ ನಿಮ್ಮ ನಿದ್ದೆನಲ್ಲೂ ಅದು ಎಚ್ಚರವಾಗಿರುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ನಿಮಗೆ ಅರಿವಾದರೆ ಈ ನಂಬೋದು ಬರೀ ನಿಮ್ಮನ್ನ ಪೊಂಗಲ್ ತಿನ್ನೋಹಂಗೆ ಮಾಡಿ ಏನೋ ನಿಮ್ಮನ್ನ ಆಲಸಿಗಳಾಗಿ ಮಾಡಿಬಿಟ್ಟಿದೆ ಜಗತ್ತು ಜಾಡ್ಯಕ್ಕೆ ಇಳೆದುಬಿಟ್ಟಿದೆ ನನ್ನ ಆಲಸಿ ಅಂದಾಗ ದೈಹಿಕವಾಗಲ್ಲ ಬುದ್ಧಿಶಕ್ತಿ ಜಾಡ್ಯದಲ್ಲಿದೆ ಯಾಕೆಂದ್ರೆ ಅವರೇನೋ ನಂಬುತ್ತಾರೆ ಎಲ್ಲರೂ ಏನೋ ಅಸಂಬದ್ಧ ನಂಬ್ತಾರೆ ನಾವು ಪ್ರಾಮಾಣಿಕರಾಗಿರ್ಬೋದಾ ಈ ದೇಶದ ಯುವಜನರು ನಿಮ್ಮನ್ನು ಕೇಳ್ತಿದ್ದೀನಿ ದ ಯೂತ್ ಆಫ್ ದಿಸ್ ಇಷ್ಟಾದರೂ ಪ್ರಾಮಾಣಿಕರ ನಾವು ಗೊತ್ತಿರೋದನ್ನ ಗೊತ್ತಿದೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳುವಷ್ಟು ದ ಯೂತ್ ಆಫ್ ಇಂಡಿಯಾ ಯು